ಯಾವುದೇ ಪರೀಕ್ಷೆ ಇಲ್ಲದೆ ಡಿಸ್ಟಿಕ್ ಪಂಚಾಯತ್ನಲ್ಲಿ ನೀವು ವರ್ಕ್ ಮಾಡ್ಬೋದು ಸೊ ಎಕ್ಸಾಮ್ ಇದೆ ಅಂದ ತಕ್ಷಣ ಎಷ್ಟೋ ಜನ ಎಕ್ಸಾಮ್ ಇರೋದಕ್ಕೇ ಜಾಬ್ಗೆ ಇರ್ತಾರೆ ಸೊ ಹಾಗಾಗಿ ನೀವು ಏನು ಮಾರ್ಕ್ಸ್ ತೊಗೊಂಡಿದ್ದೀರಪ್ಪ ಪಿ ಯುನಲ್ಲಿ ಅದರ ಮೇಲೆ ನಿಮ್ಮ ಕ್ಯಾಟಗರಿ ವೈಸು ಹಾಗೂ ನಿಮ್ಮ ಏಜ್ ಮೇಲೆ ಇಲ್ಲೇ ಸೆಲೆಕ್ಷನ್ ನಡೀತಾ ಇದೆ ಜಿಲ್ಲಾ ಗ್ರಾಮ ಪಂಚಾಯತ್ನಲ್ಲಿ ಲೈಬ್ರರಿ ಸೂಪರ್ವೈಸರ್ಗೆ ಕಾಲ್ಫರ್ ಮಾಡಿದ್ದಾರೆ ಹದಿನಾಲ್ಕು ವೇಕೆನ್ಸಿ ಇದೆ ಹಾಸನದಲ್ಲಿರುವಂಥ ಗ್ರಾಮ ಪಂಚಾಯತಿ ಸೊ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದಾರೆ ಪಿ ಯು ಪಾಸ್ ಮಾಡ್ಕೊಂಡಿರಬೇಕು ಮೂರು ತಿಂಗಳು ಕಂಪ್ಯೂಟರನ್ನು ಕಲಿತಿರಬೇಕು ಹಾಗೂ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಏಜ್ ಬಂದುಬಿಟ್ಟು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಹೇಳಿದ್ದಾರೆ ನಾ ಹೇಳಿದಲ್ವ ಈಗ ಸಪೋಸ್ ಒಂದೇ ಮಾರ್ಕ್ಸನ್ನು ಇಬ್ರು ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಮೆರಿಟ್ ಲಿಸ್ಟಲ್ಲಿ ಅವಾಗ ಏಜ್ ಜಾಸ್ತಿ ಯಾರ್ದು ಇರು ಯಾರ್ದಿರುತ್ತೋ ಇರುತ್ತೋ ಅಂಥವ್ರಲ್ಲಿ ಸೆಲೆಕ್ಟ್ ಆಗ್ತಾರೆ ಓಕೆನಾ ಸ್ಯಾಲ್ರಿ ಬಂದುಬಿಟ್ಟು ಹದಿನೈದು ಸಾವಿರದ ಒನ್ನೂರ ತೊಂಬತ್ತಾರು ಇದು ಜಸ್ಟ್ ಬೇಸಿಕ್ ಆಗಿರುತ್ತೆ ಈ ಥರ ಬತ್ತೆಗಳು ಕೂಡ ಇರುತ್ತೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಇಟ್ಟಿದ್ದಾರೆ ನೀವು ಸಾಮಾನ್ಯ ಕೆಟಗರಿ ಅವರಾಗಿದ್ದರ ಜನರಲ್ನವರು ಅಂದರೆ ಐನೂರು ರೂಪಾಯಿನ ಕೊಡಬೇಕು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅವರು ಇನ್ನೂರು ರೂಪಾಯಿನ ಕೊಡಬೇಕು ಎಲ್ಲ ವಿಧಲ ಒಂದು ವಿಧದ ವಿಕಲಚೇತನ ಅಂಗವಿಕಲರಿಗೆ ಮಾತ್ರ ನೂರು ರೂಪಾಯಿನ ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ ಅದನ್ನು ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಹಾಕ್ಬೋದು ಅಥವಾ ನೀವು ಇಲ್ಲಿ ಕಾಣ್ತಾ ಇರುವಂಥ ಚಲನನ್ನು ಪ್ರಿಂಟ್ ಮಾಡಿ ಅಮೌಂಟ್ ಅನ್ನು ಕೂಡ ಪೇನ ಮಾಡ್ಬೋದಾಗಿರುತ್ತೆ ಸೊ ನೋಟಿಫಿಕೇಶನ್ ಅನ್ನು ನಿಮಗೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆನೇ ಇಟ್ಟಿದ್ದೀನಿ ಸೊ ಅದನ್ನ ನೀವು ನೋಡ್ಕೊಳ್ಳಿ ಪಿ ಡಿ ಎಫ್ ಅನ್ನೇ ಇಟ್ಟಿದ್ದೀನಿ ಡ್ರೈವ್ ಲಿಂಕು ಸೊ ಓಪನ್ ಮಾಡ್ಕೊಂಡು ಕಂಪ್ಲೀಟಾಗಿ ಓದ್ಕೊಳ್ಳಿ ಕನ್ನಡದಲ್ಲಿದೆ